ನನ್ನ ಹೆಸರು ಚರಣರಾಜ್ ಅಂತ. ಸುಬ್ಬ ಮತ್ತು ಸುಬ್ಬಿ ಅಂತ ಒಂದು ಪ್ರಾಜೆಕ್ಟ್ 2016 ಅಲ್ಲಿ ಸ್ಟಾರ್ಟ್ ಮಾಡಿದ್ದು, 30% ಕಂಪ್ಲೀಟ್ ಆಗಿ ಹೋಲ್ಡ್ ಆಯಿತು. ಈಗ ಇದು ಸೆಕೆಂಡ್ ಪ್ರಾಜೆಕ್ಟು, ಫುಲ್ ಕಂಪ್ಲೀಟ್ ಆಗಿರೋದು ಇದೇ ಫಸ್ಟ್ ಪ್ರಾಜೆಕ್ಟು. ಭ್ರಮೆ ಭ್ರಮೆ ಕಾನ್ಸೆಪ್ಟ್ ಅಂದರೆ ಇದು ಒಂದು ನೈಜ ಘಟನೆ ಆಧಾರಿತ ಚಿತ್ರ. ಕುಂದಾಪುರದಲ್ಲಿ ನಡೆದಂಥ ಒಂದು ನೈಜ ಘಟನೆ ಆಧಾರಿತ ಚಿತ್ರ. ಅದ್ರ ಜೊತೆಗೆ ಒಂದು ಹೀರೋ ಕ್ಯಾರೆಕ್ಟ್ರು, ಯಾರು ಅಟೆಂಡ್ ಮಾಡದೇ ಇರೋವಂಥ ಹೀರೋ ಕ್ಯಾರೆಕ್ಟರ್ ಅಂದರೆ ಹಾಸ್ಪಿಟಲ್ ನರ್ಸಾಗಿ ಇಲ್ಲಿವರೆಗೂ ಹೀರೋ ಕ್ಯಾರೆಕ್ಟರ್ ಯಾರು ಅಷ್ಟೊಂದು ಅಟೆಂಪ್ಟ್ ಮಾಡಿಲ್ಲ. ಸೊ ಹೊಸದಾಗಿರಲಿ ಅಂಥೇಳಿ ಹೀರೋ ನರ್ಸ್ ಕ್ಯಾರೆಕ್ಟರ್ ಆಗಿ ಮಾಡಿ ಅದ್ರ ಜೊತೆಗೆ ಕಾಮಿಡಿ ಮಿಕ್ಸ್ ಮಾಡಿ ಸೈಕಾಲಜಿಕಲ್ ಹಾರರ್ ಚಿತ್ರವನ್ನು ಡೈರೆಕ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಭಗವಾನ್ ಸರ್, ನಿಮ್ಮಿಂದ ಈ ಬ್ಲೆಸ್ ನನಗೆ ತುಂಬ ಶಕ್ತಿ ಕೊಟ್ಟಿದೆ. ನಮ್ಮ ಫ್ಲಿಕ್ಸ್ ರಿಲೀಸ್ಗೆ ಅಂತ ಯೋಚನೆ ಮಾಡಿದಾಗ ನಮಗೆ ನಮ್ಮ ಫ್ಲಿಕ್ಸ್ ಅವರ್ಸ್ ಕೈ ಜೋಡಿಸಿದ್ದಾರೆ. ನಮ್ಮ ಫ್ಲಿಕ್ಸ್ ಸಿಇಒ ವಿಜಯ್ ಪ್ರಕಾಶ್ ಸರ್ ಬಂದಿದ್ದಾರೆ ಡೈರೆಕ್ಟ್ ಓ ಟಿ ಟಿ. ನಮ್ಮ ಫ್ಲಿಕ್ಸ್ ನಮ್ಮ ಫ್ಲಿಕ್ಸ್ನಲ್ಲಿ ಯಾಕೆ ಅಂತ ಕೇಳಿದಾಗ ಎಕ್ಸ್ಕ್ಲೂಸಿವ್ ಕನ್ನಡ ಓ ಟಿ ಟಿ ಅಂತ ಇರೋದು ನಮ್ಮ ಫ್ಲಿಕ್ಸು. ನಮ್ಮದು ಫಸ್ಟ್ ಸಿನಿಮಾ ಡೈರೆಕ್ಟ್ ನಮ್ಮ ಫ್ಲಿಕ್ಸಲ್ಲಿ ಓ ಟಿ ಟಿಯಲ್ಲಿ ರಿಲೀಸ್ ಆಗ್ತಾ ಇರೋದು, ಅದಕ್ಕೆ ತುಂಬ ಖುಷಿ ಇದೆ. ಮತ್ತು ನಮ್ಮ ಆರ್ಟಿಸ್ಟ್ ಹೀರೋ ನವೀನ್ ರಘು ಅವರು, ಹೀರೋಯಿನ್ ಅಂಜನಗೌಡ ಮತ್ತು ಈಶಾನ ಸನ್ನಪ್ಪನವರು, ಮೊರಾಟಕ್ಸ್ ಪವನ್ ಸರ್, ಚಾಮರಾಜ್ ಮಾಸ್ಟರ್, ಮಂಜುನಾಥ್ ಸರ್ ಎ ಬಿ ಬಿ ಮಂಜುನಾಥ್ ಸರ್, ಆನಂದ್ ಗಿರಿಯವರು ಅಲ್ಲಿ ಕೂತಿದ್ದಾರೆ, ನಮ್ಮ ಕೋರ್ಡಿನೇಟ್ರು ಮೀನಾ ರಘು ಅವರು, ಕಾಮಿಡಿ ಕಿಲಾಡಿಗಳು ಮುತ್ತೂರ ಸರ್, ಎಲ್ಲ ಆರ್ಟಿಸ್ಟ್ಗಳು ನನಗೆ ನಿಶಾಂತ್ ಎಲ್ಲ ಆರ್ಟಿಸ್ಟ್ಗಳು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಎಫರ್ಟ್ ಹಾಕಿ ವರ್ಕ್ಶಾಪ್ ಮಾಡಿ ನೀಟಾಗಿ ಕಟ್ಟುನಿಟ್ಟಾಗಿ ಒಂದು ಸಿನಿಮಾ ಮಾಡಿದ್ದೀವಿ, ಖಂಡಿತವಾಗ್ಲೂ ಜನ ಎಂಟರ್ಟೈನ್ ಮಾಡುತ್ತೆ ಅಂತ ನಮಗೆ ನಂಬಿಕೆ ಇದೆ. ಇದನ್ನು ಓ ಟಿ ಟಿಯಲ್ಲಿ ನಾವು ಒಂದು ಕಾನ್ಸೆಪ್ಟ್ ಮಾಡಿ ರಿಲೀಸ್ ಮಾಡ್ತಾ ಇದ್ದೀವಿ. ಯಾವ ಥರ ಅಂದರೆ ಓ ಟಿ ಟಿಯಲ್ಲಿ ಟಿಕೆಟ್ ಥರ ಮಾಡಿ ರಿಲೀಸ್ ಮಾಡ್ತಾ ಇದ್ದೀವಿ. ಓ ಟಿ ಟಿಯಲ್ಲಿ ನೋಡೋದಕ್ಕೆ ಟಿಕೆಟ್ ಪ್ರೈಸ್ ಬುಕ್ ಮಾಡಿ ಟಿಕೆಟ್ ಸೇಲ್ ಮಾಡ್ತಾ ಇದ್ದೀವಿ. ಅದು ಪರ್ ಟಿಕೆಟ್ಸ್ ಇರುತ್ತೆ, ಪರ್ ಟಿಕೆಟ್ 99 rupees ಇರುತ್ತೆ. ಟಿಕೆಟ್ ಥರ ಸೇಲ್ ಮಾಡಿ ಓ ಟಿ ಟಿಯಲ್ಲಿ ಡೈರೆಕ್ಟ್ ರಿಲೀಸ್ ಮಾಡ್ತಾ ಇದ್ದೀವಿ. ನಮ್ಮ ಭ್ರಮೆ ಸಿನಿಮಾ ನೋಡೋದಕ್ಕೆ ಅವರಿಗೆ ಯಾವುದೇ ಥರ ಸಬ್ಸ್ಕ್ರಿಪ್ಷನ್ ತೊಗೊಳಂಗಿಲ್ಲ. ಡೈರೆಕ್ಟ್ ಟಿಕೆಟ್ ತೊಗೊಂಡು ಭ್ರಮೆ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕ್ರಾಚ್ ಕಾರ್ಡ್ ಇರುತ್ತೆ ಟಿಕೆಟಲ್ಲಿ, ಆ ಸ್ಕ್ರಾಚ್ ಕಾರ್ಡ್ ಕೂಪನ್ ಎಂಟ್ರಿ ಮಾಡಿದ್ರೆ ಸಾಕು, ಅವ್ರು ಡೈರೆಕ್ಟ್ ಭ್ರಮೆ ಸಿನಿಮಾನ ಓ ಟಿ ಟಿಯಲ್ಲಿ ನೋಡ್ಬೋದು. ಇದಕ್ಕೆ ಪ್ರೈಸಸ್ ಇಟ್ಟಿದ್ದೀವಿ, ಖಂಡಿತವಾಗ್ಲೂ ಪ್ರೈಸ್ ನಾವು ಎಲ್ರಿಗೂ ಕೊಡ್ತೀವಿ. ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ಅದು ಟಿಕೆಟ್ ಲಾಂಚ್ ಬಂದು ನಮ್ಮ ಮಂಜುನಾಥ್ ಸರ್ ಲಾಂಚ್ ಮಾಡ್ತಾರೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನವೆಂಬರ್ 1 ಕನ್ನಡ ಸಿನಿಮಾ ಎಕ್ಸ್ಕ್ಲೂಸಿವ್ ಕನ್ನಡ ಓ ಟಿ ಟಿ ನಮ್ಮ ಫ್ಲಿಕ್ಸು ಭ್ರಮೆ ಕನ್ನಡ ಚಿತ್ರ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ದಿನ ರಿಲೀಸ್ ಮಾಡ್ತಾ ಇದ್ದೀವಿ ಸರ್. ಡ್ಯೂರೇಷನ್ 2 hours ಇದೆ ಸರ್, 2 hours ಡ್ಯೂರೇಷನ್. ಒಂದು ಸಾಂಗ್ ಇದೆ, ಒಂದು ಫೈಟ್ ಇದೆ, ಕಾಮಿಕ್ ಫೈಟ್ ಇದೆ. ಒಂದು 7 to 8 minutes ಬರುತ್ತೆ ಫೈಟು. ಸಾಂಗ್ ಬಂದು ಚಿಕ್ಕಮಂಗ್ಳೂರು ಬ್ಯಾಕ್ಗ್ರೌಂಡ್ ಅಂದರೆ ರಾಣಿಜೇರಿ ಅಂತ, ಜಾಸ್ತಿ ಯಾರು ಎಕ್ಸ್ಪ್ಲೋರ್ ಮಾಡದೇ ಇರೋಂಥ ಜಾಗದಲ್ಲಿ ಸಾಂಗ್ ಶೂಟ್ ಮಾಡಿದ್ದು. ಟೂ ಇಲ್ಲಿವ್ರಿಗೆ ಯಾವ ನಮ್ಮ ಕನ್ನಡ ಸಿನಿಮಾದಲ್ಲೇ ಎಕ್ಸ್ಪ್ಲೋರ್ ಆಗದೇ ಇರೋಂಥ ಜಾಗ ಅದು. 1 kilometer ಬೆಟ್ಟ ಹತ್ಕೊಂಡು ಹೋಗ್ಬೇಕಾಗಿತ್ತು. ನಮ್ಮ ಹೀರೋ ಹೀರೋಯಿನ್ ಟೆಕ್ನಿಕಲ್ ಟೀಮ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು ಸಾಂಗ್ ಶೂಟ್ ಮಾಡೋದಕ್ಕೆ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಆನ್ ದಿ ವೇ ಇದ್ದಾರೆ, ಲಿರಿಕ್ಸು ಮತ್ತು ಮ್ಯೂಸಿಕ್ ಅವ್ರದ್ದೇ. ನಮಗೆ ತುಂಬ ತುಂಬ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡಿ ಈ ಸಿನಿಮಾ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸರ್ ಅಸ್ ಆಫ್ ನೌ ಪ್ಲ್ಯಾನ್ ಇಲ್ಲ ಥಿಯೇಟ್ರಿಕಲ್ ರಿಲೀಸು. ಓ ಟಿ ಟಿ ಮಾಡ್ಬೋದು ಸರ್, ಮಾಡ್ಬೋದು. ಯಾಕಂದರೆ ಓ ಟಿ ಟಿ ಆಡಿಯನ್ಸೇ ಬೇರೆ, ಥಿಯೇಟರ್ ಆಡಿಯನ್ಸೇ ಬೇರೆ ಸರ್.